ಅಫ್ಜಲ್ ಖಾನ ವಾಯಿ ನಗರದಲ್ಲಿ ಸುಮಾರು 2 ಲಕ್ಷ ಸೇನೆಯನ್ನು ಇಟ್ಟಿದ್ದಾನೆ. ಇವರ ಬಳಿ ಸುಮಾರು 800 ಯೋಧರು, ಸುಮಾರು ಎಲ್ಲರೂ ಸೇರಿ ಪ್ರತಾಪಗಢದಲ್ಲಿ ಒಂದು 1000 ಜನ 1500 ಜನ ಇರಬಹುದಷ್ಟೇ. ಅಷ್ಟು ಇರಲಿಲ್ಲ ಅಂತನೂ ಕೆಲವು ಪುಸ್ತಕಗಳು ಹೇಳುತ್ತೆ. ಆ ಸಂದರ್ಭದಲ್ಲಿ ಇವರು ಗೆರಿಲ್ಲಾ ವಾರ್ಫೇರ್ ಮಾಡಿದ್ರೇ ಸಾಧ್ಯ. ಇಲ್ಲಾಂದರೆ ಶಿವಾಜಿ ಮಹಾರಾಜರ ಸಾವು, ಇಲ್ಲಾಂದರೆ ಶಿವಾಜಿ ಮಹಾರಾಜರನ್ನ ತಪ್ಪಿಸಿ ಬೇರೆ ಕೋಟೆಗೆ ಸಾಗಿಸಬೇಕು, ಅದಂತೂ ಸಾಧ್ಯನೇ ಇಲ್ಲ. ಅದು ನೆಕ್ಸ್ಟ್ ಇಂಪಾಸಿಬಲ್. ಔರಂಗಜೇಬ ತನ್ನ ಅಣ್ಣ ಮುರಾದ್ನನ್ನು ಬಾಂಗ್ಲಾದೇಶ್ಗೆ ಹೋಗಿ ಕೊಲ್ಲಿಸ್ತಾನೆ. ಆ ರೀತಿ ನೆಟ್ವರ್ಕ್ ಇತ್ತವ್ರದ್ದು. ಇಂಥ ಸಂದರ್ಭದಲ್ಲಿ ಇವರಿಗಿದ್ದಿದ್ದು ಒಂದೇ ದಾರಿ, ಡೂ ಆರ್ ಡೈ, ಮಾಡು ಅಥವಾ ಮಡಿ. ಇದಕ್ಕೆ ಇವರು ಎಲ್ಲ ಪ್ರಿಪರೇಷನ್ಸ್, 8 ದಿನ ನಿದ್ದೆಗಳಿಲ್ಲ ಯಾರಿಗೂ. ಎಲ್ಲರೂ ಬಂದು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಸಜೆಷನ್. ಅವನಿಗೆ ಜೀವಂತ ಹಿಡಿಬೇಕು ಅಂತ ಆಸೆ ಇತ್ತು ಅಫ್ಜಲ್ ಖಾನನ್ಗೆ. ಒಂದು ಎತ್ತಿನ ಬಂಡಿಯನ್ನೇ ಎತ್ತಾಡಿ ಬಿಸಾಡುವಷ್ಟು ಶಕ್ತಿ ಅವನಿಗೆ. 64 ಮಡದಿಯರನ್ನ ಕೊಂದು ಬಂದಿದ್ದ. ಶಿವಾಜಿಯಿಂದ ನನಗೂ ಮುಪ್ಪಿದೆ, ನಾನು ಸತ್ತರೆ ಇವ್ರ ಗತಿ ಏನು, ಇವರು ಬೇರೆಯವರು ಪಾಲಾಗಬಾರ್ದು ಅಂತ ಎಲ್ಲರನ್ನು ವಿಕೃತವಾಗಿ ಕೊಂದು ಬಿಜಾಪುರದಲ್ಲಿ ಇಂದಿಗೂ ಆ ಬಾವಿ ಸಮಾಧಿಗಳಿದೆ. ಒಂದು ಹೆಣ್ಣು ಓಡಿ ಹೋದರೆ ಆಕೆಯನ್ನು ಅಟ್ಟಿಸಿಕೊಂಡು ಹೋಗಿ ಕೊಲ್ತಾನೆ, ಅಲ್ಲಿ ಆಕೆ ಸಮಾಧಿ ಇದೆ. ಅಂತಹ ಕ್ರೂರಿ ಅವನು. ಇವನನ್ನು ಮಟ್ಟ ಹಾಕಬೇಕು ಅಂದರೆ ಏನು ಮಾಡಬೇಕು ಅಂತ ದಿನನಿತ್ಯ ಸಭೆಗಳು, ಬೆಸ್ಟ್ ಸಜೆಷನ್ಸ್ ಶಿವಾಜಿ ಮಹಾರಾಜರ ಹತ್ರ ಹೋಗ್ತಾ ಇತ್ತು. ಶಿವಾಜಿ ಮಹಾರಾಜರದು ಅಫ್ಜಲ್ ಖಾನಂದು ಭೇಟಿ ನಿರ್ಣಯ ಆಗುತ್ತೆ. ಪ್ರತಾಪಗಢದ ಹೊರಗಿನ ಡೇರೆಯೊಳಗೆ, ಇಂದಿಗೂ ಆ ಡೇರೆ ಹಂಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ನೀವು ಪ್ರತಾಪಗಢಕ್ಕೆ ಹೋದರೆ ಅದೆಲ್ಲ ನೋಡ್ಬೋದು. ಅದೊಂದು ವಿಶೇಷ ಸಂಘಟನೆ, ಪೂರಾ ವಿಶ್ವ ಅಚ್ಚರಿಯಾದ ಸಂಘಟನೆ. ಆವಾಗ ಫೇಸ್ಬುಕ್ ಇರಲಿಲ್ಲ, ಹೇಗೆ ಹರಡಿಕೊಳ್ತಾ ಗೊತ್ತಿಲ್ಲ. ನ್ಯೂಸ್ ನೆಪೋಲಿಯನ್ವರೆಗೂ ಆ ದೇಶದವರೆಗೂ ಹೋಗುತ್ತೆ. ಅಂದರೆ ಫ್ರೆಂಚು ಡಚ್ಚು ಎಲ್ಲ ಶಿವಾಜಿ ಮಹಾರಾಜರನ್ನ ಕೊಂಡಾಡ್ತಾರೆ. ಯಾಕಂದರೆ ನೆಪೋಲಿಯನ್ ಮತ್ತೆ ಬಂದವನು ಟಿಪ್ಪು ಸುಲ್ತಾನ್ ಕಾಲದಲ್ಲಿ. ಅವನು ಈ ವಿಚಾರವನ್ನು ಕೊಂಡಾಡ್ತಾನೆ, ಹಿಂಗೆ ನಡೆದಿತ್ತು, ಇಂಥ ಯೋಧರು ಬೇಕು ಅಂತ, ಇಂಥ ಯೋಧರಾಗಬೇಕು ಅಂತ ಹೇಳ್ತಾ ಇರ್ತಾನೆ ಯಾವಾಗಲೂ. ಅಂತಹ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರನ್ನೇ ಭೇಟಿಯಾಗೋದು. ಫ್ರೆಂಡ್ ಮಗ ಶಾಜಿ ಮಹಾರಾಜರು ಅಫ್ಜಲ್ ಖಾನ್ ಇಬ್ಬರು ಸ್ನೇಹಿತರು. ಆ ಮಗನ ರೀತಿ ನಾನು ಮೀಟ್ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಕಳಿಸಿರ್ತಾನೆ. ಶಿವಾಜಿ ಮಹಾರಾಜರ ಅಣ್ಣ ನನ್ನ ಕೂಡ ಅಫ್ಜಲ್ ಖಾನನೇ ಕೊಂದಿರ್ತಾನೆ. ಆ ಹುಡುಗನ ಹೆಸರನ್ನು ಸಂಭಾಜಿನೇ. ತುಂಬ ಅಲ್ಲಿಂದ ಸ್ನೇಹಿತರ ಮಗನನ್ನೇ ಕೊಂದ ಅವನಿಗೂ ಅಪ್ಪನಿಗೂ ದ್ವೇಷ ಇರುತ್ತೆ. ಅವನನ್ನು ಕೊಲ್ಲುವುದು ಅಂದರೆ ಆಯುಧಗಳಿಂದನೂ ಸಾಧ್ಯ ಇಲ್ಲ. ಕತ್ತಿ ಬೆಂಡಾಗ್ತಿತ್ತು ಅಫ್ಜಲ್ ಖಾನನ್ನ ಕೊಲ್ಲೋದು ಅಂದರೆ, ಯಾಕಂದರೆ ಅವನು ಆ ರೀತಿಯ ಧರಿಸ್ತಾ ಇದ್ದ ಕವಚಗಳನ್ನು. ಎಲ್ಲ ಆಲೋಚನೆಗಳಲ್ಲಿ ಸಡನ್ನಾಗಿ ಒಬ್ಬ ಹೇಳ್ತಾನೆ, ಈ ರೀತಿ ಒಂದು ಆಯುಧ ಮಾಡ್ಬೋದಲ್ವ ನಾವು ಅಂತ. ವ್ಯಾಘ್ರನಕ ಆ ಥರ ಮಾಡ್ಬೋದು, ಹುಲಿ ಥರ. ಹುಲಿ ಎಲ್ಲಿ ಹಿಡಿಯುತ್ತೆ ಅಂದರೆ ಬಾಯಲ್ಲಿ ಕತ್ತಿನ ಹತ್ರ ಹಿಡಿಯುತ್ತೆ, ಸೊಂಟದ ಹೊಟ್ಟೆಯ ಭಾಗದಲ್ಲಿ ತನ್ನ ಪಂಜ ಹೊಡೆಯುತ್ತೆ ಅಂತ ಹೇಳ್ತಾನೆ. ಅದು ಏನೆಲ್ಲರೂ ನಗ್ತಾರೆ, ಏನಿದು ಹಿಂಗೆ ಮಾಡೋಕ್ಕೆ ಸಾಧ್ಯನಾ ಅಂತ. ಶಿವಾಜಿ ಮಹಾರಾಜರು ಇದು ಸರಿ ಇದೆ ಅಂತ ಹೇಳ್ತಾರೆ. ಆವತ್ತು ಒಂದೇ ದಿವಸ ಅವರಿಗೆ ಇರೋದು ಸಮಯ. ಆವತ್ತು ರಾತ್ರಿ ಎಲ್ಲರೂ ಎಚ್ಚೆತ್ತರಾಗ್ತಾರೆ. 16 ಕುಲಿಮೆಗಳನ್ನು ಕರೆಸ್ತಾರೆ. 16 ಒಂದು ಶ್ರೇಷ್ಠವಾದ ನಂಬರು. ದೇವರನ್ನ ನಂಬುವವರವರೆಲ್ಲ ಎಲ್ಲ ಕುಲುಮೆಗಳಲ್ಲಿ ರಾತ್ರಿ ಎಲ್ಲ ಪ್ರಯತ್ನ ನಡೆಯುತ್ತೆ. ಟ್ರಯಲ್ ಅಂಡ್ ಎರರ್ಸು ಅಷ್ಟು ಈಸಿ ಅಲ್ಲ ಈ ವ್ಯಾಕರಣಕ ಮಾಡೋದು. ಮೊದಲು 4 ಬೆರಳಿಗೆ ಮತ್ತು 3 ಬೆರಳಿಗೆ, ಯಾಕೆ 4 ಬೆರಳಲ್ಲೂ ರಿಂಗ್ ಇದ್ದರೆ ಯಾಕೆ ಮಾಡೋಕ್ಕಾಗಲ್ಲ, ಎಲ್ಲ ಟ್ರಯಲ್ ಮಾಡೋದು. ಶಿವಾಜಿ ಮಹಾರಾಜರಿಗೆ ಸೆಟ್ ಆಗ್ತಿಲ್ಲ, ಸ್ವಲ್ಪ ಬೆರಳುಗಳಿಂದ ಆಚೆ ಕಾಣಿಸ್ಕೊಂಡ್ರು ಹಿಡಿದಾಕ್ಬಿಡ್ತಾರೆ. ಇದು ಪಂಜ ಮಡಚಿದಾಗ ಉಗುರು ಒಳಗೋಗ್ಬೇಕು. ಈ ರೀತಿ ಇದನ್ನು ಟ್ರಯಲ್ ಆ್ಯಂಡ್ ಎರರ್ಸ್ ರಾತ್ರಿ ಎಲ್ಲ ನಡೆಯುತ್ತೆ, ಕಡೆಗೆ ಆಗೋದೇ ಇಲ್ಲ ಅವ್ರ ಕೈಲಿ. ಇನ್ನೇನು ಇದು ಇದು ಕೈ ಕೊಡುತ್ತೆ ಕೆಲಸ ಅಂತ ಎಲ್ಲರೂ ಕೈ ಬಿಟ್ಟಾಗ ಸೂರ್ಯೋದಯದ ಸಮಯದಲ್ಲಿ ಇದು ಸಿದ್ಧವಾಗುತ್ತೆ. ಯಾಕಂದರೆ ಆ ರಿಂಗ್ನ ಮಡಚಲಾಗುತ್ತೆ ಆ ರೌಂಡಾಗಿ. ಆ ಕುಲುಮೆಯವನಿಗೂ ಈ ಸಾಧನೆ ಆದ ತಕ್ಷಣ ಆ ವ್ಯಾಘ್ರನಕ ಮಾಡಿದವನಿಗೂ ತುಂಬ ಜಮೀನನ್ನು ಕೊಟ್ಟು ಗೌರವಿಸ್ತಾರೆ, ಅವನನ್ನು ತುಂಬ ಕೊಂಡಾಡ್ತಾರೆ. ಈ ವ್ಯಾಘ್ರನಕ ಈಗ ಇನ್ಸಿಡೆಂಟ್ ನಡೆದ ನಂತರ ಇದು ಅಲ್ಲಿ ಇಲ್ಲೇ ಎಕ್ಸಿಬಿಷನ್ ಥರ ಇಟ್ಟಿರ್ತಾರೆ. ಇಲ್ಲೇ ಬಂದವರೆಲ್ಲ ಅದನ್ನು ನೋಡಿ ಪೂಜೆಗಳು ಪುನಸ್ಕಾರಗಳು ಮಾಡ್ತಾರೆ. ಆವಾಗ ಅರ್ಲಿ ಮಾರ್ನಿಂಗ್ 1 ಅವರಲ್ಲಿ ಮಾಡಿದಂತಹ ಇದು ವ್ಯಾಘ್ರನಕ. ಇದರಲ್ಲಿ ಲೋಹಗಳು ಧಾತುಗಳನ್ನೆಲ್ಲ ಮಿಕ್ಸ್ ಮಾಡಲಾಗಿದೆ. ಅಕ್ಯುರಸಿ ಬೆಂಡ್ ಆಗಬಾರ್ದು, ಯಾಕಂದರೆ ಅವನು ಕವಚ ಹಾಕ್ಕೋತಿದ್ದ ಅಫ್ಜಲ್ ಖಾನ್. ಅದು ಅದರಲ್ಲಿ ಸಿಕ್ಕಾಕ್ಕೊಂಡ್ರೆ ಶಿವಾಜಿ ಮಹಾರಾಜರಿಗೆ ಮುಪ್ಪು ಜಾಸ್ತಿ ಗ್ಯಾರಂಟಿ. ಹಾಗಾಗಿ ಅವನು ಕವಚ ಎಂಡ್ ಆಗೋದ್ರೊಳಗಡೆ ಹುಡುಕಿ ಹುಡುಕಿ ಒಳಗೆ ಹಾಕಿ ಸಿಗದಾಕ್ಬಿಡ್ತಾನೆ, ಕರುಳುಗಳನ್ನು ಆಚೆ ಇಳಿತಾನೆ. ಅದಕ್ಕೆ ಕಲಿಯುಗದ ನಾರಸಿಂಹ ಅಂತ ಹೆಸರು ಕರೆಯುತ್ತಾರೆ ಶಿವಾಜಿ ಮಹಾರಾಜರನ್ನ. ಅವನ ದೊಡ್ಡ ಕರಳು ಸಣ್ಣ ಕರಳು ಎಲ್ಲ ಆಚೆ ಎಳ್ಕೊಂಬಂದ್ಬಿಡ್ತಿದ್ರು. ಇದೊಂದು ದೊಡ್ಡ ವಿಚಾರ. ಆ ವ್ಯಾಘ್ರನಕ ಯಾಕೆ ಸುಂದರವಾಗಿಲ್ಲ ಅಂದರೆ ಅದು ಮಿನಿಮಮ್ ಟೈಮಲ್ಲಿ ಟ್ರಯಲ್ ಆ್ಯಂಡ್ ಎರರ್ಸಲ್ಲಿ ಅದು ಪೂರ್ಣ ಆಗೋವರೆಗೂ ಶಿವಾಜಿ ಮಹಾರಾಜರು ಅಲ್ಲೇ ಇರ್ತಾರೆ. ಆ ಬಿಸಿಯಲ್ಲಿ ರಾತ್ರಿನೂ ಮಲಗಿಲ್ಲ, ಬೆಳಗ್ಗೆ ಅವರು ಈ ಸಂಹಾರ ಮಾಡಿದ್ದು. ಅದು ಮಾಡಿದ ದಿವಸನೇ ಸಂಹಾರ ಮಾಡಿದೆ ಈ ವ್ಯಾಘ್ರನಕ. ಇದು ಪೂಜಾರ್ಹ. ಇದು ಮರಳಿ ಬಂದರೆ ನೀವೆಲ್ಲ ಇದರ ದರ್ಶನ ಮಾಡಿ. ಧನ್ಯವಾದ. ಅಹೋರಾತ್ರ.